ಬಿಜೆಪಿ ಈಗ ಒಡೆದ ಮನೆ ನಾಯಕತ್ವ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿದೆ ಹೈಕಮಾಂಡ್ ಸೊಪ್ಪು ಹಾಕದಿದ್ರೂ ರಾಜ್ಯ ಮಟ್ಟದಲ್ಲಿ ದ್ವೇಷ ಅಸೂಯೆ ಅಸಮಾಧಾನ ಎಲ್ಲವೂ ಕೊತ ಕೊತ ಕುದಿತಾ ಇದೆ ಅಸಮಾಧಾನಿತರ ಗುಂಪಿನ ನಾಯಕ ಯೋಗೇಶ್ವರ್ ಸೈನಿಕನ ಟಾರ್ಗೆಟ್ ಬಯಸ್ವೈ ಹಾಗೂ ವಿಜಯೇಂದ್ರ ಹಾಗಾಗಿ ಇದೀಗ ಬಿಎಸ್ವೈ ಪರ ವಿರುದ್ಧದ ರಣಕಹಳೆ ಮೊಳಗಿದೆ ಟಾಕ್ ಫೈಟ್ ಕೂಡ ಜೋರಾಗಿದೆ ನನ್ನ ಸಚಿವಗಾರಿಕೆನ ನನ್ನ ಮಗ ಚಲಾಯಿಸೋಕೆ ನಾನು ಒಪ್ಪುವುದಿಲ್ಲ ನಮ್ಮ ಸರ್ಕಾರ ಯೂರ್ ಬಿಜೆಪಿ ಸರ್ಕಾರ ಕಾಣ್ತಾ ಇಲ್ಲ ಇದು ಮೂರು ಪಾರ್ಟಿ ಸರ್ಕಾರ ಆಗಿ ಹೊರಹೊಮ್ಮತಾ ಇದೆ ಮುಖ್ಯಮಂತ್ರಿಗಳ ಬದಲಾವಣೆ ಅದೆಲ್ಲ ನನ್ನ ಮೂಲ ಉದ್ದೇಶ ಅಲ್ಲ ಆ ಒಂದು ಶಕ್ತಿ ನನಗಿಲ್ಲ ಕೆಲವರಿಂದ ಪ್ರಚೋದನೆಗೊಳಗಾಗಿ ಸ್ನೇಹಿತರು ಮಾತಾಡಿರಬಹುದು ಅದು ಮಾತುಗಳು ನಿಲ್ಲದೆ ಹೋದ್ರೆ ಅವರು ಮಾತಾಡ್ತಾ ಇದ್ದಾರೆ ಇದು ತಪ್ಪು ಅನ್ನೋದನ್ನ ನಾನು ಹೇಳ್ತೀನಿ ನೋಡಿದ್ರಲ್ಲ ಇದನ್ನೆಲ್ಲ ಕೇಳಿದ ಮೇಲೂ ಯೋಗೇಶ್ವರ್ ದೆಹಲಿಗೆ ಸುಮ್ಸುಮ್ನೆ ಹೋಗಿದ್ರು ಅಂತ ಹೇಳಿದ್ರೆ ನಂಬಕಾಗುತ್ತ ಹೇಳಿ ಎಲ್ಲವನ್ನೂ ಮಾಧ್ಯಮಗಳ ಮುಂದೆ ಹೇಳೋಕೆ ಆಗಲ್ಲ ಅನ್ನುತ್ತಲೆ ತಮ್ಮೆಲ್ಲ ಸಿಟ್ಟನ್ನ ಹೊರಹಾಕಿದ್ರು ಪ್ರವಾಸೋದ್ಯಮ ಸಚಿವ ಸಿಪಿ ಯೋಗೇಶ್ವರ್ ಸೈನಿಕರ ನೇರ ಟಾರ್ಗೆಟ್ ಸರ್ಕಾರ ಸಿಎಂ ಸಿಎಂ ಮಗ ವಿಜಯೇಂದ್ರ ಅಪ್ಪನ ಕೆಲಸ ಮಗ ಮಾಡಬಹುದಾ ನಾನೊಬ್ಬ ಸಚಿವ ಇವತ್ತು ನನ್ನ ನನ್ನ ಸಚಿವಗಾರಿಕೆನ ನನ್ನ ಮಗ ಚಲಾಯಿಸೋಕೆ ನಾನು ಒಪ್ಪುದಿಲ್ಲ ಬೇರೆವರು ಮೂಗ್ ತುರಿಸ್ತಾವ್ರೆ ಹಂಗೆ ನನ್ನ ಅಧಿಕಾರ ವ್ಯಾಪ್ತಿನಲ್ಲಿ ಬೇರೊಬ್ಬರು ಅಧಿಕಾರ ಚಲಾಯಿಸತಕ್ಕಂಥದ್ದು ಅಥವಾ ನನ್ನ ಹೆಸರಿನಲ್ಲಿ ಇನ್ನೊಬ್ಬರು ಅಧಿಕಾರ ಚಲಾವಣೆ ಮಾಡ್ತಾ ಇರೋದು ನನಗೆ ವೈಯಕ್ತಿಕವಾಗಿ ಸಮಾಧಾನ ತರ್ತಾ ಇಲ್ಲ ಶುದ್ಧ ಸರ್ಕಾರ ಅಲ್ಲ ಮೂರು ಗುಂಪಿನ ಸರ್ಕಾರ ನಮ್ಮ ಸರ್ಕಾರ ಪ್ಯೂರ್ ಬಿಜೆಪಿ ಸರ್ಕಾರ ಕಾಣ್ತಾ ಇಲ್ಲ ಇದು ಮೂರು ಪಾರ್ಟಿ ಸರ್ಕಾರ ಆಗಿ ಹೊರಹೊಮ್ಮತಾ ಇದೆ ಮೂರು ರಾಜಕೀಯ ಪಕ್ಷಗಳು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಇದು ಸರಿಯಿಲ್ಲ ಅಂತ ನನ್ನ ಧೋರಣೆ ಅದ ಸಿಎಂ ಬದಲಾವಣೆ ನನ್ನ ಉದ್ದೇಶವಲ್ಲ ನಂದೇ ಆದಂತ ವಿಚಾರವನ್ನ ನಮ್ಮ ನಾಯಕರ ಮುಂದೆ ಹೇಳ್ತಕ್ಕಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳ ಬದಲಾವಣೆ ಅದೆಲ್ಲ ನನ್ನ ಮೂಲ ಉದ್ದೇಶ ಅಲ್ಲ ಆ ಒಂದು ಶಕ್ತಿ ನನಗಿಲ್ಲ ಟೀಕೆ ಮಾಡೋರಿಗೆಲ್ಲ ಶೀಘ್ರವೇ ಉತ್ತರ ಕೆಲವರಿಂದ ಪ್ರಚೋದನೆಗೊಳಗಾಗಿ ಮೂರ್ ನಾಲ್ಕು ಜನ ನನ್ನ ಸ್ನೇಹಿತರು ಮಾತಾಡಿರಬಹುದು ಅದನ್ನು ಮಾತಾಡ್ತಾರೋ ಯಾರು ಅಂತ ಗೊತ್ತು ಅದು ಮಾತುಗಳು ನಿಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ನಾನು ನೇರವಾಗಿನೇ ಇಂಥವ್ರು ಮಾತಾಡಿಸ್ತಾ ಇದ್ದಾರೆ ಇದು ತಪ್ಪು ಅನ್ನೋದನ್ನು ನಾನು ಹೇಳ್ತೀನಿ ವಿಜಯೇಂದ್ರ ಹಸ್ತಕ್ಷೇಪ ಅನ್ನೋದಕ್ಕಿಂತಲೂ ಇದೀಗ ಎಲ್ಲಾ ಕಡೆ ಚರ್ಚೆ ಆಗ್ತಿರೋದು ಮೂರು ಗುಂಪು ಸರ್ಕಾರ ಅನ್ನೋ ಮಾತು ಆ ಮೂರು ಗುಂಪು ಯಾವುದು ಆ ಗುಂಪುಗಳ ನಾಯಕ ಯಾರು ಯಾರ್ಯಾರು ಎಲ್ಲೆಲ್ಲಿ ಏನೇನ್ ಮಾಡ್ತಾವ್ರೆ ಅನ್ನೋದೇ ನಿಗೂಢ ರಾಜ್ಯದಲ್ಲಿರೋದು ಶುದ್ಧ ಬಿಜೆಪಿ ಸರ್ಕಾರವಲ್ಲ ಬದಲಿಗೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮೂರು ಪಕ್ಷಗಳ ಹೊಂದಾಣಿಕೆ ಸರ್ಕಾರ ಅನ್ನೋದು ಎಲ್ಲರನ್ನೂ ಕೆರಳಿಸಿದೆ ಈ ವಿಚಾರವಾಗಿ ಖುದ್ದು ಸಿಎಂ ರಿಯಾಕ್ಟ್ ಮಾಡೋರೆ ನನ್ನ ಮುಂದೆ ಇರೋದು ಕೋವಿಡ್ ಅದನ್ನ ನಿಯಂತ್ರಣ ಮಾಡುವಂತದ್ದು ಜನಹಿತ ಕಾಪಾಡುವಂತ ಇದು ಮಾತ್ರ ನನಗೆ ಆದ್ಯತೆ ಯಾರೋ ಒಬ್ರು ಎಲ್ಲೋ ಹೋಗೋ ಬಂದ್ರು ಅಂದ್ರೆ ಅವ್ರಿಗೆ ಉತ್ತರ ಕೊಟ್ಟು ಕಳಿಸಿದಾರಲ್ಲ ಸಿಪಿವೈ ವಿರುದ್ಧ ತಿರುಗಿ ಬಿದ್ದ ಕಮಲ ಕಲಿಗಳು ಯಡಿಯೂರಪ್ಪ ವಿರುದ್ಧವೇ ಯೋಗೇಶ್ವರ್ ಮಾತನಾಡ್ತಿರುವಾಗಲೇ ಇದೀಗ ಪಕ್ಷದೊಳಗೆ ಯೋಗೇಶ್ವರ್ ವಿರುದ್ಧ ಆಕ್ರೋಶದ ದನಿ ಎದ್ದಿವೆ ಶಿವನಂದ ಸರ್ಕಲ್ ಫ್ಲಾಟ್ ಅಲ್ಲಿ ವಿಜೇಂದ್ರ ಕಾಲು ಹಿಡ್ಕೊಂಡು ನಾನೇ ನೋಡಿದ್ದೀನಿ ನನ್ನ ಮಂತ್ರಿ ಮಾಡಿ ವಿಜಯಣ್ಣ 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 ಅಂತ ಅಂದ ಗೋಗರದ ಯಡಿಯೂರಪ್ಪನ ಮನೆ ಕಾವೇರಿಲಿ ಎಲ್ಲ ಶಾಸಕರನ್ನ ಹೊರ ಕಳಿಸಿ ಕಾಲು ಹಿಡ್ಕೊಂಡು ನಾನು ನೋಡಿದ್ದೀನಿ ಎಲ್ಲವೂ ಸರಿ ಇಲ್ಲ ಅಂದ್ರೆ ನೀನಕ್ಕಪ್ಪ ಮಂತ್ರಿ ಅದೇ ಕೈ ಕಾಲು ಹಿಡಿದು ಏ ನೀನ ಶಾಸಕನ ನಿನಗೆ ಯಾವ ನೈತಿಕಕ್ಕೆ ಶಾಸಕ ಸಭೆ ಕರಿ ಅಂತ ಹೇಳಕ್ಕೆ ಇಂಥ ಕೊರೋನಾ ಪರಿಸ್ಥಿತಿಯಲ್ಲಿ ಈ ವಿಷಯ ನಿಮ್ಗೆ ಅವಶ್ಯಕತೆನ ಇಡೀ ದೇಶ ತೊಂದರೆ ಇಲ್ಲ ಇಂಥ ಸಂದರ್ಭದಲ್ಲಿ ನೀವು ಡೆಲ್ಲಿ ಹೋಗಿ ಈ ಒಂದು ಸಣ್ಣತನದ ರಾಜಕೀಯ ಮಾಡಕ್ಕೆ ನಿಮ್ಮ ಮನಸ್ಸಾರ ಹೋಗ್ತದ ಈ ಸಿಪಿ ಯೋಗೇಶ್ ಅವರು ಅವರಿಗೆ ದಿವಸಕ್ಕೊಂದು ಪಾರ್ಟಿಗೆ ಹೋಗ್ತಾರೆ ಅವರು ಅವರನ್ನೆಲ್ಲ ಕಟ್ಕೊಂಡು ಲೀಡರ್ಶಿಪ್ ಅಲ್ಲಿ ಯಾರಾದ್ರೂ ಹೋಗ್ಲಿಕ್ಕೆ ಸಾಧ್ಯ ಇದೆ ನನ್ನಂತವನಕ್ಕೆ ಯಾವ ಕಾರಣಕ್ಕೂ ಹೋಗಲ್ಲ ಈ ವೇಳೆ ಸಿಎಂ ಬಿಎಸ್ವೈ ಬೆನ್ನಿಗೆ ನಿಲ್ತಾವ್ರೆ ಎಲ್ಲಾ ಶಾಸಕರು ಸಚಿವರು ಯಾವ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಇಲ್ಲ ನಾಯಕತ್ವ ಬದಲಾವಣೆ ಇಲ್ಲ ಯಾವುದೇ ರೀತಿಯಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅನ್ನಪ್ಪ ಅಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ ಹೈಕಮಾಂಡ್ ಕೂಡ ಯಾವುದು ಕೂಡ ಆ ರೀತಿಯಾದಂತ ಇದನ್ನು ಕೊಡಲ್ಲ ಇದೆಲ್ಲ ಊಹಾಪೋಹಗಳು ಅಷ್ಟೇ ಮತ್ತೆ ಯಾರನ್ನ ತರೋದು ಒಬ್ಬ ಯಾರು ಒಂದು ಸ್ಟಾರ್ ಲೀಡರ್ ಯಾರಿದ್ದಾರೆ ತೋರಿಸ್ಲಿ ಅಧಿಕಾರ ಬದಲಾಯಿಸೋದು ಅದೇ ಬಹಳ ಮುಖ್ಯ ವಿಚಾರ ಅಲ್ಲ ಸನ್ಮಾನ್ಯ ಯಡಿಯೂರಪ್ಪ ಸೇರಿ ನಾಲ್ಕು ಬಾರಿ ಮುಖ್ಯಮಂತ್ರಿ ಕಾರ್ಯ ಮಾಡಿದ್ದಾರೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದನ್ನು ಕುಳಿತುಕೊಂಡು ಮಾತನಾಡಿ ಬಿಗೇರಿಸಿಕೊಂಡು ವ್ಯವಸ್ಥೆಯನ್ನು ಮಾಡಬೇಕು ಇರ್ತಕ್ಕಂಥ ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಇಂಥ ಚರ್ಚೆಗಳನ್ನು ಮಾಡ್ತಕ್ಕಂಥದ್ದು ನಾವು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ನಮಗೆ ಯಾರಿಗೂ ಕೂಡ ಅದು ಶೋಭೆ ತರ್ತಕ್ಕಂಥದ್ದಲ್ಲ ಭಾರತೀಯ ಜನತಾ ಪಕ್ಷದ ಒಬ್ಬೊಬ್ಬ ಕಾರ್ಯಕರ್ತರು ಮನೆಯಲ್ಲಿ ಚಿತ್ರಾನ್ನ ಮೊಸರನ್ನ ತಗೊಂಡೋಗಿ
ಸ್ವಂತ ಖರ್ಚಲ್ಲಿ ಬೂತ್ ಕೆಲಸ ಮಾಡಿ ಬಾವುಟ ಕಟ್ಟಿ ಬಂಟಿಂಗ್ ಕಟ್ಟಿ 106 ಜನ ಗೆಲ್ಸಾದ ನಂತರನೇ ಇವತ್ತು ಬೇರೆಯವ್ರು ಬಂದು ಸರ್ಕಾರ ಮಾಡಿರೋದೇ ಹೊರತು 106 ಇಲ್ಲ ಅಂತಂದ್ರೆ ಯಾವ ಸರ್ಕಾರ ಮಾಡೋಕ್ಕಾಗ್ತದೆ. ಈ ಮಧ್ಯೆ ಕೊರೋನಾ ಟೈಮ್ನಲ್ಲಿ ಇದೆಲ್ಲ ಬೇಕಾ ಅಂತ ನಾಯಕರಿಗೆ ಚಾಟಿ ಬೀಸಿದ್ದಾರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ. ನಾನು ಹೇಳಿದ್ರು ಯಾವುದೇ ಗೊಂದಲಗಳಿಗೆ ತಲೆಕೆಡಿಸ್ಕೊಳ್ಳೋ ಸಮಯ ಇದಲ್ಲ. ಈಗೇನಿದ್ರು ಜನರೊಟ್ಟಿಗಿದ್ದು ವಿಶ್ವಾಸ ತುಂಬಿ ನಮ್ಮ ಕರ್ತವ್ಯ ಮಾಡಬೇಕು, ಆ ಕೆಲಸವನ್ನು ಮಾಡಬೇಕು ಅಂತ ನಾನೆಲ್ಲರಿಗೂ ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ತೀನಿ. ಸ್ವಪಕ್ಷೀಯರ ಅಸಮಾಧಾನ, ಹೈಕಮಾಂಡ್ ಗರಂ. ಜಿಂದಾಲ್ಗೆ ನೀಡಿದ 3.67 ಎಕರೆ ಭೂಮಿ ವಾಪಸ್. ಈ ಮಧ್ಯೆ ಬಿಜೆಪಿ ಶಾಸಕರು ಸೇರಿದಂತೆ ಭಾರಿ ವಿರೋಧಕ್ಕೆ ಮಣಿದಿರೋ ಸರ್ಕಾರ ಜಿಂದಾಲ್ ಕಂಪನಿಗೆ ನೀಡಿದ್ದ ಭೂಮಿಯನ್ನ ವಾಪಸ್ ಪಡೆದಿದೆ. ಜಿಂದಾಲ್ ಕಂಪನಿಗೆ ಕಡಿಮೆ ಬೆಲೆಯಲ್ಲಿ 3,667 ಎಕರೆ ಭೂಮಿ ಪರಭಾರೆ ಮಾಡಿದ್ದಕ್ಕೆ ವಿಪಕ್ಷದವರು ರೈತರು ಮಾತ್ರವಲ್ಲ ಸ್ವಪಕ್ಷೀಯರು ಕೂಡ ವಿರೋಧ ಮಾಡಿದ್ರು. ಸಿಎಂ ಕುಟುಂಬದ ಮೇಲೆ ಕಿಕ್ ಬ್ಯಾಕ್ ಆರೋಪ ಕೂಡ ಕೇಳಿ ಬಂದಿತ್ತು. ಅಲ್ಲದೆ ಸರ್ಕಾರದ ತೀರ್ಮಾನದ ವಿರುದ್ಧ ಬಿಜೆಪಿ ನಾಯಕರು ಹೈಕಮಾಂಡ್ಗೂ ದೂರು ಕೊಟ್ಟಿದ್ರು. ಹೀಗಾಗಿ ಜಿಂದಾಲ್ಗೆ ಭೂಮಿ ಕೊಡುವ ನಿರ್ಣಯ ಕೈಬಿಡಲಾಗಿದೆ. ಜಿಂದಾಲ್ ಭೂಮಿ ಕೊಡುವಂತ ಹಿಂದಿನ ಕ್ಯಾಬಿನೆಟ್ ಡಿಸಿಷನ್ ಕನ್ಫರ್ಮ್ ಆಗಿಲ್ಲ, ಕನ್ಫರ್ಮ್ ಆಗಿಲ್ಲ ಕಾರಣ ಅದು ಹೋಲ್ಡ್ ಅಲ್ಲಿ ಇರುತ್ತದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆಯೇ ನಾಯಕತ್ವ ಬದಲಾವಣೆಯಿಂದ ಸಿಎಂ ಬಿಎಸ್ವೈ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಬಿಜೆಪಿ ಬಂಡಾಯಗಾರರಿಗೆ ಸ್ಪಷ್ಟ ಸಂದೇಶ ರವಾನಿಸಿದೆ. ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚಿಸುವುದಾದರೆ ದೆಹಲಿಗೆ ಬರಲೇಬೇಡಿ ಅಂತ ತಾಕೀತು ಮಾಡಿದೆ. ಯೋಗೇಶ್ವರ್ ಅರವಿಂದ ಬೆಲ್ಲದ ಬರಿಗೈನಲ್ಲೇ ವಾಪಸ್ಸಾದ ಬೆನ್ನಲ್ಲೇ ಮುರುಗೇಶ್ ನಿರಾಣಿಗೂ ಭೇಟಿಗೆ ಅವಕಾಶ ನೀಡಿಲ್ಲ ಹೈಕಮಾಂಡ್. ಸೊ ಇದೀಗ ಜೂನ್ 7 ನಡೆಯೋ ಶಾಸಕಾಂಗ ಪಕ್ಷದ ಸಭೆಯಲ್ಲಿನ ಬೆಳವಣಿಗೆಗಳತ್ತ ಎಲ್ಲರ ಚಿತ್ತ ಮೂಡಿದೆ. ಬ್ಯೂರೋ ರಿಪೋರ್ಟ್, News 18 ಕನ್ನಡ. ಸಿಎಂ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಶಿವಮೊಗ್ಗ ಸೈಲೆಂಟ್ ಆಗಿದೆ. ತವರು ಜಿಲ್ಲೆಯಲ್ಲೇ ಬಿಎಸ್ವೈ ಬೆನ್ನಿಗೆ ನಿಂತಿಲ್ಲ ಆಪ್ತ ಬಳಗ. ಹಾಲಪ್ಪ ಬಿಟ್ರೆ ಉಳಿದ ಶಿವಮೊಗ್ಗ ಕಲಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಬಿಎಸ್ವೈ ಪರ ಪಕ್ಕಾ ಬ್ಯಾಟಿಂಗ್ ಮಾಡಿದ್ದು ಹಾಲಪ್ಪ ಒಬ್ರೆ. ಸಿಎಂ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಶಿವಮೊಗ್ಗ ಒಂದು ರೀತಿಯಲ್ಲಿ ಸೈಲೆಂಟ್ ಆಗಿದೆ. ಅವರ ತವರು ಜಿಲ್ಲೆಯಲ್ಲೇ ಬಿಎಸ್ವೈ ಬೆನ್ನಿಗೆ ಅವರ ಆಪ್ತರು ನಿಲ್ತಾ ಇಲ್ಲ. ಇನ್ನೊಂದ್ ಕಡೆ ಈಗ ಹಾಲಪ್ಪ ಒಬ್ರು ಸಾಕಷ್ಟು ವಿಡಿಯೋ ಮಾಡಿ ಮಾತನಾಡಿದ್ರು, ಈಶ್ವರಪ್ಪ ಮಾತಾಡಿದ್ರು. ಆದ್ರೆ ಈಶ್ವರಪ್ಪ ಮಾತನಾಡಿದ ಹೇಗಿತ್ತಂದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡಿದ್ರು. ಇನ್ನು ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಅರಗ ಜ್ಞಾನೇಂದ್ರ ಆಗಿರ್ಬೋದು, ಅಶೋಕ್ ನಾಯ್ಕ ಅವರು ಇವರೆಲ್ಲರೂ ಕೂಡ ಮೌನಕ್ಕೆ ಶರಣಾಗಿದ್ದಾರೆ. ನೋಡಿ, ಸಿಪಿ ಯೋಗೀಶ್ವರ್ ಹೇಳಿದ್ಕೆಲ್ಲ ನಾವು ಉತ್ತರ ಹೇಳೋಕ್ಕಾಗಲ್ಲ. ಸಿಪಿ ಯೋಗೀಶ್ವರ್ ಬಿಜೆಪಿಯನ್ನು ಎಷ್ಟು ಮಟ್ಟಿಗೆ ಕಟ್ಟಿಯಾರೆ ಬೆಳೆಸಿದಾರೆ ಎಲ್ಲರಿಗೂ ಗೊತ್ತಿರೋದು. ಅವರಿಗೂ ಇಂಥ ತೀರ್ಮಾನಗಳಿಗೆ ಏನು ಸಂಬಂಧ? ಪಕ್ಷದ ವಿಷಯಗಳನ್ನು ಅವ್ರು ಚರ್ಚೆ ಮಾಡೋಷ್ಟು ದೊಡ್ಡವರು ಅಲ್ಲ ಅಂತ ನಾನು ಭಾವಿಸಿದ್ದೀನಿ. ಅವರು ವೈಯಕ್ತಿಕವಾಗಿ ದೊಡ್ಡವರು ಇರ್ಬೋದು, ರಾಜಕೀಯದಲ್ಲೂ ಬೇರೆ ಬೇರೆ ಕಾರಣದಿಂದ ಸ್ಥಾನಮಾನ ಗಳಿಸಿರ್ಬೋದು. ಆದರೆ ಒಂದು ಬಿಜೆಪಿ ಪಕ್ಷದಲ್ಲಿ 3 ಗುಂಪಾಗಿದೆ ಅಂತ ಹೇಳ್ತಕ್ಕಂಥ ಯಾವ ಅಧಿಕಾರವು ಅಥವಾ ಹೇಳೋಕೆ ಅವರಿಗೆ ಹೇಳಬೇಕಾದ ವ್ಯಕ್ತಿ ಅವರಲ್ಲ. ಒಟ್ಟಾಗಿದ್ದೇವೆ, ಒಟ್ಟಾಗಿ ಪ್ರಯತ್ನ ಮಾಡ್ತೇವೆ. ರಾಜ್ಯ ಸರ್ಕಾರದ ಬಗ್ಗೆ ಕೇಂದ್ರ ನಾಯಕರು ತಗೊಂಡಂಥ ಯಾವುದೇ ತೀರ್ಮಾನಕ್ಕೆ ಎಲ್ಲರೂ ಬದ್ಧವೆ. ಈ ಕೇಂದ್ರ ಸರ್ಕಾರ ತೀರ್ಮಾನ ಅಥವಾ ಕೇಂದ್ರ ನಾಯಕರು ತೀರ್ಮಾನ ಮಾಡಿದರೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಡಿಯೂರಪ್ಪನವ್ರ ಬದಲಾವಣೆ ಇಲ್ಲ. ಇದನ್ನು ಅವರು ತೀರ್ಮಾನ ತಗೊಂಡಿದ್ದಾರೆ, ಅವ್ರ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ. ನಮ್ಮ ಶಾಸಕರು ಕೇಂದ್ರ ನಾಯಕ ಇಲ್ಲ ಅಂತಂದಿದ್ರೆ ಇವತ್ತು ಕಾಂಗ್ರೆಸ್ ಅಲ್ಲ ಇದು. ಹೆಂಗೆ ಬೇಕಾದ್ರೆ ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ. 17 ಜನ ಶಾಸಕರು ಹೋದರು, ಅವ್ರ ಬಗ್ಗೆ ಏನು ಕ್ರಮನೇ ತಗೊಳ್ಳಲಿಲ್ಲ. ಮುಂಚೆ ಅವರೆಲ್ಲ ಭಾರತೀಯ ಜನತಾ ಪಾರ್ಟಿ ಬಂದರು, ಚುನಾವಣೆ ಗೆದ್ದರು, ಒಟ್ಟಾಗಿದ್ದೀವಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋಂಥ ಅಂಶವನ್ನು ಕೇಂದ್ರ ನಾಯಕರು ಘೋಷಣೆ ಮಾಡಿದ್ದಾರೆ. ಕೇಂದ್ರ ನಾಯಕರು ತಗೊಂಡಂಥ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಈಗಲೂ ಬದ್ಧ. ಯಾವುದೇ ಮನೆಯೊಂದು ಮೂರು ಬಾಗಿಲು ಆಗಿರೋ ಬಿಜೆಪಿ ಪ್ರತಿಪಕ್ಷ ಕಾಂಗ್ರೆಸ್ ಕೂಡ ಡಿಚ್ಚಿ ಕೊಡ್ತಾ ಇದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಅತ್ಯಾಚಾರ ಪ್ರಕರಣವನ್ನ ಕಾಂಗ್ರೆಸ್ ಕೆಣಕಿದೆ. ಸರ್ಕಾರ ಎಸ್ಐಟಿ ಏನ್ ಮಾಡ್ತಿದೆ ಅಂತ ಪ್ರಶ್ನಿಸಿದೆ. ರಮೇಶ್ ಜಾರಕಿಹೊಳಿ ಕೇಸ್ ಕೆದಕಿದ ಕಾಂಗ್ರೆಸ್, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಮಾಸ್ಟರ್ ಪ್ಲಾನ್. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧದ ಅತ್ಯಾಚಾರ ಕೇಸ್ ಕೆದಕಿದ ಕಾಂಗ್ರೆಸ್. ಕೇಸ್ ವಿಚಾರವಾಗಿ ಸರ್ಕಾರ ಹಾಗೂ ಎಸ್ಐಟಿ ನಡೆಯನ್ನ ಕಾಂಗ್ರೆಸ್ ನಾಯಕರು ಪ್ರಶ್ನಿಸಿದ್ದಾರೆ. ಕಳೆದ ಶನಿವಾರ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿಯಾಗಿದ್ದರ ಮಾಹಿತಿ ನನಗೆ ಸಿಕ್ಕಿದೆ ಅಂತಾರೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ. ಆಮೇಲೆ ಫಾರ್ ದಿ ಫಸ್ಟ್ ಟೈಮ್ ಒಬ್ಬ ರೇಪ್ ಆರೋಪ ಇರತಕ್ಕಂತ
ವ್ಯಕ್ತಿ ಹೋಮ್ ಮಿನಿಸ್ಟರ್ ಭೇಟಿ ಮಾಡಿರೋದು ಇದೇ ಮೊದಲು ಅಂತ ಅನಿಸುತ್ತೆ. ನಾನು ಸರ್ಕಾರದ ಸಂಪೂರ್ಣ ರಕ್ಷಣೆ ರಮೇಶ್ ಜಾರಕಿಹೊಳಿಗೆ ಇದೆ ಅನ್ನೋದು ಸಿದ್ದರಾಮಯ್ಯ ವಾದ. ಸೌಮೇಂದು ಮುಖರ್ಜಿಯನ್ನ ರಜೆ ಮೇಲೆ ಕಳುಹಿಸಿ ಎಸ್ಐಟಿ ನಿಷ್ಕ್ರಿಯಗೊಳಿಸಲಾಗಿದೆ, ಹಾಗಾಗಿ ರಮೇಶ್ ಫ್ರೀ ಬರ್ಡ್ ಆಗಿದ್ದಾರೆ ಅಂತಾರೆ ಸಿದ್ದರಾಮಯ್ಯ. ಹಾಗೆ ರಮೇಶ್ ಡಿಎನ್ಎ ಟೆಸ್ಟ್ಗೂ ಒತ್ತಾಯಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಆಲ್ ಅಲಾಂಗ್ ಯು ಆರ್ ಸ್ಟೀಲಿಂಗ್ ದಟ್ ಇಸ್ ಎ ಫೇಕ್ ಸಿಡಿ, ಅಲ್ಲಿ ಸಿಡಿಲಿರೋ ನಾನಲ್ಲ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಿದ್ದವರು ಈಗ ಇದ್ದಕ್ಕಿದ್ದಾಗಲೇ ಎಸ್ ಐ ಟಿ ಮುಂದೆ ಅಲ್ಲಿ ನಾನೇ ಅವಳು ಅವಳೇ ವಿತ್ ಕನ್ಸೆಂಟ್. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರೋದಕ್ಕೆ ರಮೇಶ್ ಜಾರಕಿಹೊಳಿ ಕಾರಣ, ಅದಕ್ಕಾಗಿ ರಕ್ಷಣೆ ಮಾಡಲಾಗ್ತಾ ಇದೆ ಅಂತಾರೆ ಸಿದ್ದು. ಗೃಹ ಮಂತ್ರಿಯಾಗಿ ಬೊಮ್ಮಾಯಿ ಮುಂದುವರಿಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಅಂತ ತರಾಟೆಗೆ ತೆಗೆದುಕೊಂಡ್ರು. ಮಿಸ್ಟರ್ ಹೋಮ್ ಮಿನಿಸ್ಟರ್ ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಈಸ್ ಪ್ರೊಟೆಕ್ಟಿಂಗ್ ರಮೇಶ್ ಜಾರಕಿಹೊಳಿ ಬಿಕಾಸ್ ಆಫ್ ಹಿಮ್ ಹಿ ಹ್ಯಾಸ್ ನಾಟ್ ಬೀನ್ ಅರೆಸ್ಟೆಡ್ ಸೋ ಫಾರ್. ಅದಕ್ಕೋಸ್ಕರ ಐ ಡಿಮ್ಯಾಂಡ್ ಹೋಮ್ ಮಿನಿಸ್ಟರ್ ಆಗಿ ಮುಂದುವರಿಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಸರ್ಕಾರವನ್ನ ತರಾಟೆಗೆ ತಗೊಂಡ್ರು. ತನಿಖೆ ಮೇಲೆ ಪ್ರಭಾವ ಬೀರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಲ್ಲ, ಮುಂದಿನ ಕೇಸ್ಗಳಿಗೂ ಇದೇ ಮಾದರಿಯಾಗುತ್ತೆ ಅಂತ ಹೇಳಿದ್ರು. ಪಾಪ ಹೆಣ್ಮಗಳ ತಂದೆ ತಾಯಿಗೆ ನೋಟಿಸ್ ಕೊಟ್ಬಿಟ್ಟು ತಿರ್ಗಾ ಅವ್ರಿಗೆ ನೀವು ಕಿರುಕುಳ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಅವ್ರ ಮೇಲೆ ಒತ್ತಡ ಹಾಕ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ಏನಿದು ಈ ದೇಶ? ರಾಮರಾಜ್ಯನ ನಿಮ್ದು? ರಾವಣ ರಾಜ್ಯನ? ಎಲೆಕ್ಷನ್ ಮಧ್ಯದಲ್ಲಿ ಪಾಪ ಕೊರೋನಾ ಅಂತ ಅಡ್ಮಿಟ್ ಆದ್ರು, ಯಾವನಾರು ಪೇಷಂಟು ಪಿಪಿ ಕಿಟ್ ಹಾಕೊಂಡು ಮಲಿಕೋತೇನೆ? ಎಲ್ಲಾರು ನೋಡಿದ್ರೆ ಅಂದ್ರೆ ರಾಜ್ಯದಲ್ಲಿ ಅಲ್ಲಿ ಪಿಪಿ ಕಿಟ್ ಹಾಕೊಂಡು ಫೋಟೋ ತೆಗೆದುಕೊಂಡು ಕಳಿಸ್ಬಿಟ್ರೆ ತೆಗಿರೋದು ಯಾವ ರಿಪೋರ್ಟ್ ಎಲ್ಲಿ ಬಂದಿತ್ತು ಕೊರೋನಾ? ಇದು ನಾವು ಈ ಹೆಣ್ಮಗಳಿಗೆ ಎಲ್ಲ ಹೆಣ್ಮಕ್ಳು ಕೂಡ ನೀವು ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅಂತೇಳಿ ಒತ್ತಾಯವನ್ನು ನಾನು ಮಾಡಿದೆ. ಕೂಡಲೇ ಅವನ್ನ ಆ ರೇಪಿಸ್ಟ್ ರಮೇಶನ್ನ ಬಂಧಿಸಬೇಕು ಅಂತೇಳಿ ನಾವು ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧವೂ ಕೈ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ರು. ಈ ಮಧ್ಯೆ ಜಿಂದಾಲ್ಗೆ ನೀಡಿದ್ದಂತ ಭೂಮಿ ವಾಪಸ್ ಪಡೆದಿದ್ದರ ಬಗ್ಗೆಯೂ ಕೂಡ ಸರ್ಕಾರವನ್ನ ಪ್ರಶ್ನೆ ಮಾಡಲಾಗಿದೆ. ಯಾರು ಅದನ್ನು ಕೊಟ್ಟಿದ್ದು ರದ್ದು ಮಾಡಬೇಕು ಅಂತ ಹೋರಾಟ ಮಾಡಿದ್ರು, ಅವರೇ ಅವ್ರಿಗೆ ಪರಭಾರೆ ಮಾಡಬೇಕು ಅಂತ ಹೇಳಿ ನಿರ್ಣಯಿಸಿ ಈಗಾಗಲೇ ತಿಂಗಳ ಹಿಂದೆ ಈ ಒಂದು ನಿರ್ಣಯಕ್ಕೆ ಬಂದಿದ್ರು. ಮತ್ತೆ ಇವತ್ತು ಕ್ಯಾಬಿನೆಟ್ನೊಳಗೆ ಆ ವಿಷಯವನ್ನು ಪುನರ್ ಪರಿಶೀಲನೆ ಮಾಡಿ ರದ್ದು ಮಾಡತಕ್ಕಂಥ ನಿರ್ಣಯವನ್ನು ನಾನು ಸ್ವಾಗತಿಸ್ತೀನಿ. ಇದೇ ವೇಳೆ ರಾಜ್ಯದಲ್ಲಿರುವುದು ಮೂರು ಪಕ್ಷಗಳ ಸರ್ಕಾರ ಎಂಬ ಮಾತಿಗೆ ಕೈ ನಾಯಕರು ಟಾಂಗ್ ಕೊಟ್ಟಿದ್ದಾರೆ. ಯೋಗೇಶ್ವರ್ ಕೇಳ್ತೀನಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡೋ ಹೊತ್ನಾಗ ಕಾಂಗ್ರೆಸ್ ML ಕರ್ಕೊಂಡು ಹೋಗೋ ಹೊತ್ನಾಗ ಯಾವ ನೆನಪಾಗಲಿಲ್ಲ ಯೋಗೇಶ್ವರ? ಸರ್ಕಾರ ಎದಕ್ ಮಾಡಿದ್ರಿ ನೀವು? ಈ ರಾಜ್ಯ ಅಭಿವೃದ್ಧಿ ಮಾಡ್ತೀನಿ ಅಂತ ಮಾಡಿದ್ರು, ಏನು ಈ ರಾಜ್ಯವನ್ನು ಕೊಳ್ಳೆ ಹೊಡಿತೀನಿ ಅಂತ ಸರ್ಕಾರ ಮಾಡಿದ್ರು. ಈ ಮಧ್ಯೆ BSY ಪರ ಬ್ಯಾಟ್ ಮಾಡ್ತಾರೆ ಹರಿಹರ ಕಾಂಗ್ರೆಸ್ನ ಶಾಸಕ ರಾಮಪ್ಪ. ಅದಕ್ಕೆ ಸದ್ಯ ಕೋವಿಡ್ ಆಗೋ ತನಕ ಯಡಿಯೂರಪ್ಪನ ಮುಂದೆ ನಿಲ್ಬೇಕಾರ ಮುಂದರ್ದು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ನಮ್ಮ ಜನ ಉಳಿಸ್ಕೊಂಡ ಪ್ರಯತ್ನ ಮಾಡೋಣ ಅಂತ ನಾವು. ಈ ಮಧ್ಯೆ ನಿಮ್ಮ ಕೊಳಕು ರಾಜಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನೇಕೆ ತರುತ್ತೀರಿ ಎಂದು ಕಾಂಗ್ರೆಸ್ ಟ್ವೀಟ್ ಮಾಡಿ ಬಿಜೆಪಿಗೆ ಟಾಂಗ್ ಕೊಟ್ಟಿದೆ. ಇದೆಲ್ಲದರ ನಡುವೆಯೇ ಕೇಂದ್ರ ಸರ್ಕಾರಕ್ಕೆ ಖಡಕ್ ಪತ್ರ ಬರೆದವರೇ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ. ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯುವಂತೆ ಪತ್ರ ಬರೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರೇಪ್ ನಡೆದಿದೆ, ಮನುಷ್ಯತ್ವವನ್ನೇ ಮರೆತು ಯುವತಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಲಾಗಿದೆ. ಬೆಂಗಳೂರಲ್ಲಿ 22 ವರ್ಷದ ಮೇಲೆ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಮಾಡಲಾಗಿದೆ. ವಿಡಿಯೋ ವೈರಲ್ ಆಗ್ತಿದ್ದಂತೆ ಅತ್ಯಾಚಾರಿಗಳ ಹೆಡೆಮುರಿಯನ್ನ ಕಟ್ಟಿದೆ ಖಾಕಿ. ಸಂತ್ರಸ್ತೆ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ ನಾಲ್ವರು ಕೀಚಕರು ಅಂಧರಾಗಿದ್ದಾರೆ. ಬೆಂಗಳೂರಿನ ರಾಮಮೂರ್ತಿ ನಗರ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಸಂತ್ರಸ್ತೆ ಮತ್ತು ಆರೋಪಿಗಳು ಬಾಂಗ್ಲಾದೇಶದ ಮೂಲದವರು, ಅಕ್ರಮವಾಗಿ ಭಾರತಕ್ಕೆ ಬಂದು ಬೆಂಗಳೂರಲ್ಲಿ ನೆಲೆಸಿದ್ರು. ಈ ಆರೋಪಿಗಳು ಸಂತ್ರಸ್ತೆ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂತಹ ನಾಲ್ವರನ್ನ ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಬಂಧಿಸಿದ್ದಾರೆ. ಬೆಂಗಳೂರಿನ ರಾಮಮೂರ್ತಿ ನಗರ ವ್ಯಾಪ್ತಿಯಲ್ಲಿ ನಡೆದಂತಹ
ಘಟನೆ ಈ ಒಂದು ಆರೋಪಿಗಳು ಹಾಗೇನೆ ಸಂತ್ರಸ್ತೆ ಬಾಂಗ್ಲಾದೇಶದ ಮೂಲದವರು ಅಂತ ಗೊತ್ತಾಗಿದೆ. ಅಕ್ರಮವಾಗಿ ಭಾರತಕ್ಕೆ ಬಂದು ಬೆಂಗಳೂರಲ್ಲಿ ಆರೋಪಿಗಳು ನೆಲೆಸಿದ್ರು. ರಾಮಮೂರ್ತಿ ನಗರದ ಎನ್ಆರ್ಐ ಕಾಲನಿಯಲ್ಲಿ ವಾಸವಾಗಿದ್ರು. ಯುವತಿಯನ್ನ ವೇಶ್ಯಾವಾಟಿಕೆ ದಂಧೆಗೆ ತಳ್ಳಿ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾರೆ. ಈಗ ಬೆತ್ತಲೆ ಸಂತ್ರಸ್ತೆಯನ್ನ ಬೆತ್ತಲೆಗೊಳಿಸಿದ್ದಾರೆ. ಅಂದ್ರೆ ಆಕೆಯ ಮೇಲಿನ ಒಂದು ದ್ವೇಷದಿಂದಾಗಿ ಓರ್ವ ಯುವತಿಯ ಜೊತೆಗೆ ನಾಲ್ವರು ಯುವಕರು ಈ ರೀತಿಯ ಕೃತ್ಯವನ್ನ ನಡೆಸಿದ್ದಾರೆ. ಲೈಂಗಿಕ ಮತ್ತು ದೈಹಿಕ ದೌರ್ಜನ್ಯ ಎಸಗಿ ವಿಡಿಯೋ ಮಾಡಿ ವಿಕೃತಿಯನ್ನ ಮೆರೆದಿದ್ರು. ಬಾಂಗ್ಲಾದೇಶ ಸೇರಿದಂತೆ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಈ ವಿಡಿಯೋ ವೈರಲ್ ಆಗಿತ್ತು. ಅಸ್ಸಾಂ ರಾಜ್ಯದ ಪೊಲೀಸರಿಂದ ವಿಡಿಯೋ ಕುರಿತು ತನಿಖೆಯನ್ನ ಮಾಡಲಾಗಿದೆ. ಕೃತ್ಯದಲ್ಲಿ ಬಾಂಗ್ಲಾದೇಶದ ಪ್ರಜೆಗಳು ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ. ಬಾಂಗ್ಲಾದೇಶದ ಪೊಲೀಸರಿಗೆ ಮಾಹಿತಿಯನ್ನ ರವಾನೆ ಮಾಡಲಾಗಿದ್ದು ಆ ಬಳಿಕ ಸಂತ್ರಸ್ತೆ ಕುಟುಂಬದ ಸದಸ್ಯರನ್ನ ಬಾಂಗ್ಲಾ ಪೊಲೀಸರು ಪತ್ತೆ ಮಾಡಿದ್ದಾರೆ. ಆರೋಪಿಗಳ ಕುರಿತು ಬೆಂಗಳೂರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದು ಆವಲಹಳ್ಳಿಯಲ್ಲಿ ಆರೋಪಿಗಳು ತಲೆಮರೆಸಿಕೊಂಡಿರುವುದು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ಸದ್ಯ ಆರೋಪಿಗಳನ್ನು ಬಂಧಿಸಿ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾವಾಗ ನಡೆದಿರುವಂತಹ ಕೃತ್ಯ ಹೇಗ್ ಬೆಳಕಿಗೆ ಬಂತು, ಜೊತೆಗೆ ಈಗ ಆರೋಪಿಗಳು ಯಾರು, ಅವರನ್ನ ಅರೆಸ್ಟ್ ಮಾಡಲಾಗಿದೆಯಾ? ಖಂಡಿತ ನವಿತ, ಈಗ ಸದ್ಯಕ್ಕೆ ಅಸ್ಸಾಂ ಮೂಲದ ಐವರು ಆರೋಪಿಗಳನ್ನ ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಎನ್ಕ್ವೈರಿನ ಮಾಡ್ತಿದ್ದಾರೆ. ಪೊಲೀಸರು ಇವರನ್ನ ಅರೆಸ್ಟ್ ಮಾಡೋಕೆ ಒಂದು ಉದ್ದೇಶ ಅಂದ್ರೆ ಅಸ್ಸಾಂ ಮೂಲದ ಪೊಲೀಸರು ಕೂಡ ಅಷ್ಟೇ, ಬೆಂಗಳೂರಿನ ಪೊಲೀಸರಿಗೆ ಸಂಪರ್ಕ ಮಾಡಿಬಿಟ್ಟು ಒಂದಿಷ್ಟು ಜನ ಆರೋಪಿಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಆರೋಪಿಗಳು ಇರೋದ್ರ ಬಗ್ಗೆ ಮಾಹಿತಿಯನ್ನ ಆಧರಿಸಿದಂತ ರಾಮಮೂರ್ತಿ ನಗರ ಪೊಲೀಸರು ಹೋಗಿ ಆರೋಪಿಗಳನ್ನ ಅರೆಸ್ಟ್ ಮಾಡ್ಕೊಂಡು ಬಂದು ಎನ್ಕ್ವೈರಿಯನ್ನು ಈಗಾಗಲೇ ಶುರು ಮಾಡಿದ್ದಾರೆ. ಅಸ್ಸಾಂ ಪೊಲೀಸರು ಹೇಳುವಂತಹದ್ದು ಒಂದಷ್ಟು ಲೈಂಗಿಕ ದೌರ್ಜನ್ಯ ಮಾಡ್ತಿರುವಂತಹ ಒಂದಷ್ಟು ವಿಡಿಯೋಗಳನ್ನ ವಿಕೃತಿ ಮೆರೆದು ಇವರು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ಬಿಟ್ಟಿದ್ರು. ಅಸ್ಸಾಂನಲ್ಲಿ ಕೂಡ ಈ ವಿಡಿಯೋ ಹರಿದಾಡಿದಂತ ಒಂದು ಕಾರಣಕ್ಕೋಸ್ಕರ ಅಲ್ಲಿನ ಪೊಲೀಸರು ಎಲ್ಲಿದೆ ಏನನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಇವರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿತ್ತು. ಈಗ ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸರು ಕೂಡ ಅಷ್ಟೇ ಈಗಾಗಲೇ ಅರೆಸ್ಟ್ ಮಾಡ್ಕೊಂಡು ಬಂದು ಅವರನ್ನ ಎನ್ಕ್ವೈರಿ ಮಾಡ್ತಿದ್ದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿಯೂ ಕೂಡ ಅಷ್ಟೇ ಓರ್ವ ಯುವತಿ ಮೇಲೆ ಇದೇ ರೀತಿಯಾಗಿ ಅವರು ವಿಕೃತಿಯನ್ನ ಮೆರೆದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಇವರು ವಿಕೃತಿ ಮೆರೆದಂತ ಒಂದಷ್ಟು ವಿಡಿಯೋಗಳು ಕೂಡ ಅಷ್ಟೇ ಅವರ ಒಂದು ಮೊಬೈಲ್ ನಲ್ಲಿ ಸಿಕ್ಕಂತ ಒಂದು ಕಾರಣಕ್ಕೋಸ್ಕರ ಅವ್ರು ಯಾರು ಏನನ್ನೋದ್ರ ಬಗ್ಗೆ ಎನ್ಕ್ವೈರಿ ಮಾಡಲು ಈಗಾಗಲೇ ಶುರು ಮಾಡಿದ್ದಾರೆ. ಸದ್ಯಕ್ಕೆ ಪೊಲೀಸರ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಅಸ್ಸಾಂ ನಿಂದ ಬಂದಂತ ಇವರೆಲ್ಲರೂ ಕೂಡ ಅಷ್ಟೇ ವೀಸಾ ಅಸ್ಸಾಂ ನಿಂದ ಬಂದಂತ ಎಲ್ಲರೂ ಕೂಡ ಅಷ್ಟೇ ಅಕ್ರಮವಾಗಿ ನೆಲೆಸಿದ್ರು. ಜೊತೆಗೆ ಪ್ರಮುಖವಾಗಿ ಇವರು ಬಾಂಗ್ಲಾದೇಶದ ಪ್ರಜೆಗಳು ಕೂಡ ಅನ್ನೋದ್ರ ಬಗ್ಗೆ ಈಗಾಗಲೇ ಮೇಲ್ನೋಟಕ್ಕೆ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪರಿಚಯಸ್ಥರೇನಾ ಅವರು ಹೇಗೆ ಅಂತ ಹೇಳಿ? ಸದ್ಯಕ್ಕೆ ಈಗ ಪೊಲೀಸರು ಅದೇ ಒಂದು ಎನ್ಕ್ವೈರಿ ಮಾಡ್ತಾರೆ, ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಇದುವರೆಗೂ ಕೂಡ ಯಾರೊಬ್ಬರು ಕೂಡ ಅಷ್ಟೇ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ. ಕೇವಲ ವಿಡಿಯೋ ವೈರಲ್ ಆಗಿದಂತ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡು ತನಿಖೆಯನ್ನ ಮಾಡ್ತಿದ್ರು. ಯಾವಾಗ ಅಸ್ಸಾಂನ ಪೊಲೀಸರು ಕೂಡ ಅಷ್ಟೇ ಆ ಒಂದು ವಿಡಿಯೋದ ಕುರಿತಾಗಿ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಆರೋಪಿಗಳ ಬಗ್ಗೆ ಸುಳಿವು ಕೊಟ್ರು, ತಕ್ಷಣವೇ ರಾಮಮೂರ್ತಿ ನಗರ ಪೊಲೀಸರು ಹೋಗಿ ಐವರನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಇನ್ನೊಂದು ಭಯಾನಕ ಮಾಹಿತಿ ಸಿಕ್ಕಿರುವಂತಹದ್ದು. ಬೆಂಗಳೂರಿನಲ್ಲಿಯೂ ಕೂಡ ಅಷ್ಟೇ ಅದೇ ರೀತಿಯಂತ ವಿಕೃತಿಯನ್ನು ಮೆರೆದಿದ್ದಾರೆ ಅನ್ನೋದ್ರ ಬಗ್ಗೆ. ಆದ್ರೆ ಸದ್ಯಕ್ಕೆ ಇದುವರೆಗೂ ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಯಾವುದೇ ಪ್ರಕರಣ ಕೂಡ ದಾಖಲಾಗಿಲ್ಲ. ಜೊತೆಗೆ ಆ ಒಂದು ವಿಡಿಯೋದಲ್ಲಿರುವಂತಹ ಸಂತ್ರಸ್ತ ಯುವತಿ ಕೂಡ ಅಷ್ಟೇ ಯಾರು ಏನನ್ನೋದ್ರ ಬಗ್ಗೆ ಪೊಲೀಸರಿಗೆ ಸದ್ಯಕ್ಕೆ ಮಾಹಿತಿ ಸಿಕ್ಕಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಐವರನ್ನ ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ಜೊತೆಗೆ ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಏನಾದ್ರೂ ಈ ರೀತಿಯಂತ ವಿಕೃತಿಯನ್ನ ಮೆರೆದಿದ್ರು ಅಥವಾ ಅವಲಹಳ್ಳಿಯಲ್ಲಿ ಕೂಡ ಅಷ್ಟೇ ಯುವಕರು ನೆಲೆಸಿದಂತ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಏನಾದ್ರೂ ಈ ರೀತಿಯಂತ ದುಷ್ಕೃತ್ಯವನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಪೊಲೀಸರು ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿದ್ದಾರೆ. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.